ಮೇಡಮ್ ನಾನು ಭಾಗ್ಯ ಅಂತ ಅದೇ ನೆನ್ನೆ ಹೊಸದಾಗಿ ಶಾಲೆಗೆ ಸೇರಿದ್ನಲ್ಲ ಅದು ನಾನೇ ಭಾಗ್ಯ ಅಂದ್ರೆ ನೀನಾ ಹೌದು ಮೇಡಂ ನಾನೇ ಮೇಡಂ ಅವರೇ ಅದು ನಂದು ದಾಖಲಾತಿ ರದ್ದಾಗಿದೆಯಂತೆ ಅದರ ಬಗ್ಗೆ ಮಾತಾಡಬೇಕು ಅದನ್ನ ಕೇಳಕ್ಕೆ ಇಲ್ಲಿವರೆಗೂ ಬಂದ್ಯಾ ಅಡ್ಮಿಷನ್ ಬಗ್ಗೆ ವಿಚಾರಿಸಿದಕ್ಕೆ ಸ್ಕೂಲಲ್ಲಿ ಅದ್ರದೇ ಆದ ಡಿಪಾರ್ಟ್ಮೆಂಟ್ ಇದೆ ನನ್ನತ್ರ ಬರೋದಲ್ಲ ನಿಮಗೆ ಏನಾದರೂ ಕ್ವೆರೀಸ್ ಇದ್ರೆ ಆಫೀಸರ್ ಕ್ಲಿಯರ್ ಮಾಡ್ಕೋ ಒಂದು ಬೇಸಿಕ್ ಲ್ಯಾಂಗ್ವೇಜ್ ಹೋಲ್ಡ್ ಇಲ್ಲ ನೀವೆಲ್ಲ ನಮ್ಮ ಸ್ಕೂಲಲ್ಲಿ ಓದ್ತೀರಾ ಐ ಡೋಂಟ್ ನೋ ವೈ ಡ್ಯಾಡ್ ಡಸ್ ಆಲ್ ದಿಸ್ ನಾನು ಇದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಬರಬೇಕು ಮೈ ಫೇಟ್ ಮೇಡಮ್ ಅವರೇ ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ ನಿಂದೇನು ಪ್ರಾಬ್ಲಮ್ ಇದೆಯೋ ಅದನ್ನು ಆಫೀಸರ್ ಕ್ಲಿಯರ್ ಮಾಡ್ಕೋ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂರೋಷ್ಟು ಜಾಬ್ಲೆಸ್ ನಾನಲ್ಲ ಯು ಮೇ ಗೋ ನೌ ಅಲ್ಲ ಅದು ನನ್ನ ದಾಖಲಾತಿ ರದ್ದು ಮಾಡಿಸಿದ್ದು ನೀವೇ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಹತ್ರನೇ ಬಂದೆ ಯಾಕೆ ಮೇಡಮ್ ಏನು ಕಾರಣ ಅಂತನಾದರೂ ನೆಕ್ಸ್ಟ್ ಟೈಮ್ ನೀನ್ ಯಾವುದಾದ್ರೂ ರೂಮ್ ಒಳಗಡೆ ಬರಬೇಕಾದ್ರೆ ಆ ರೂಮಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಡ್ ಬಾ ಮ್ಯಾನೇಜಿಂಗ್ ಟ್ರಸ್ಟಿ ನಾನು ನನ್ನ ಸ್ಕೂಲಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾರು ಅಲ್ಲ ಅಲ್ಲ ಮೇಡಮ್ ಅವರೇ ನಿನ್ನೆ ಪ್ರಿನ್ಸಿಪಾಲ್ ಸರ್ ನನಗೆ ಸೀಟ್ ಕೊಟ್ರು ಅದಕ್ಕೆ ನಾನು ಶಾಲೆಗೆ ಬಂದೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಡ್ಯಾಡ್ ಸೀಟ್ ಕೊಟ್ರೆ ಐ ಕಾಂಟ್ ಹೆಲ್ಪ್ ಇಟ್ ಅವರು ಪ್ರಿನ್ಸಿಪಲ್ ಅಷ್ಟೇ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು ಇಲ್ಲಿ ಅಡ್ಮಿಷನ್ ವಿಷಯ ಎಲ್ಲ ನಾನೇ ನೋಡ್ಕೊಳ್ಳೋದು ಅದಕ್ಕೆ ಯಾರು ಇಂಟರ್ಫೇರ್ ಆಗಕ್ಕಾಗಲ್ಲ ಯು ಗಾಟ್ ಇಟ್ ಅಲ್ಲ ಮೇಡಮ್ ಅವರೇ ಅದು ಪ್ರಿನ್ಸಿಪಲ್ ಸರ್ ಸೀಟ್ ಕೊಟ್ಮೇಲೆ ರದ್ದು ಹೇಗಾಗುತ್ತೆ ಹೇಗಾಗುತ್ತೆ ಅಂದ್ರೆ ಈಗಾಗಿದೆ ಅಲ್ವಾ ಅಷ್ಟಕ್ಕೂ ನಾನು ಯಾಕೆ ನಿನಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ